ಹಾಯ್ ಸ್ನೇಹಿತರೆ ನಮಸ್ಕಾರ ಗುರುದೇವ್ ಐ ಎಸ್ ಎಂಡ್ ಕೆ ಎಸ್ ಅಕಾಡೆಮಿ ಧಾರವಾಡಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಿಂದೆ ಕೇಳಿರುವಂಥ ಭೋಳಶಾಸ್ತ್ರದ ಪ್ರಶ್ನೆಗಳ ಕುರಿತು ಒಂದು ಅವಲೋಕನ ಮೊದಲನೇದಾಗಿ ಕಂಡುಬರುವಂತಹ ಪ್ರಶ್ನೆ ಈ ರೀತಿಯಾಗಿದೆ ಕರ್ನಾಟಕದ ಜಲಪಾತಗಳ ತವರೂರು ಎಂದು ಯಾವ ಜಿಲ್ಲೆಯನ್ನು ಕರೆಯುವರು ಉತ್ತರಗಳು ಎ ಉಡುಪಿ ಬಿ ಉತ್ತರ ಕನ್ನಡ ಸಿ ದಕ್ಷಿಣ ಕನ್ನಡ ಡಿ ಶಿವಮೊಗ್ಗ ಜಲಪಾತಗಳ ತವರೂರು ಎಂದು ಉತ್ತರ ಕನ್ನಡ ಜಿಲ್ಲೆಯನ್ನು ಕರೆಯುವರು ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ತವರೂರು ಎಂದು ಕರೆಯಲು ಕಾರಣ ಇಲ್ಲಿ ಅತಿ ಹೆಚ್ಚು ಜಲಪಾತಗಳು ಕಂಡುಬರುತ್ತವೆ ಆದ ಕಾರಣಕ್ಕಾಗಿ ಇದನ್ನು ಜಲಪಾತಗಳ ತವರೂರು ಎಂದು ಕರೆಯುವರು ಉದಾಹರಣೆಗಾಗಿ ನೋಡೋದಾದ್ರೆ ಕಾಳಿ ನದಿಗೆ ಅಗನಾಶಿ ಕಾಳಿ ನದಿಗೆ ಲಾಲಗುಡಿ ಜಲಪಾತ ಕಾಳಿ ನದಿಗೆ ಇನ್ನೊಂದು ಜಲಪಾತ ಕಂಡು ಬರ್ತದ ವಾಟೆಹಳ್ಳ ಜಲಪಾತ ಲಾಲಗುಡಿ ಜಲಪಾತ ಮತ್ತು ವಾಟೆಹಳ್ಳ ಜಲಪಾತ ಕಾಳಿ ನದಿಗೆ ನೆಕ್ಸ್ಟ್ ಒಂದು ಬೆಡ್ತಿ ನದಿಗೆ ಮಾಗೂಡು ಜಲಪಾತ ಅಗನಾಶಿನಿ ನದಿಗೆ ಉಂಚಳ್ಳಿ ಜಲಪಾತ ಅಗನಾಶಿ ನದಿಗೆ ಉಂಚಳ್ಳಿ ಜಲಪಾತ ಬೆಡ್ತಿ ನದಿಗೆ ಮಾಗೂಡು ಜಲಪಾತ ಕಾಳಿ ನದಿಗೆ ಲಾಲಗುಡಿ ಮತ್ತು ವಾಟೆಹಳ್ಳಿ ಜಲಪಾತ ಇತರೆ ಜಲಪಾತಗಳು ಕಂಡುಬರುತ್ತಾವ ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ತವರೂರು ಎಂದು ಕರೆಯುವರು ಈ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇತರೆ ಪ್ರಶ್ನೆಗಳನ್ನು ಗಮನಿಸಿಕೊಂಡು ಬರೋದಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಯಾವ ಸ್ಥಳದೊಳಗೆ ಕಂಡು ಬರ್ತದ ದಾಂಡೇಲಿ ನಗರದೊಳಗೆ ಕಂಡು ಬರ್ತದೆ ಈ ದಾಂಡೇಲಿಯಲ್ಲಿ ಪ್ರಮುಖವಾಗಿ ಕರ್ನಾಟಕದ ಮೊಸಳೆ ಧಾಮ ಅನ್ನುವಂಥದ್ದು ಕಂಡು ಬರ್ತದ ದಾಂಡೇಲಿ ಒಳಗಡೆ ದಾಂಡೇಲಿ ವನ್ಯಜೀವಿ ಧಾಮ ಅನ್ನುವಂಥದ್ದು ಕಂಡು ಬರ್ತದ ಇದು ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥದ್ದು ಇನ್ನು ಎರಡನೇ ಜಿಲ್ಲೆ ಗಮನಿಸ್ಕೊಂಡು ಬರೋದಾದ್ರೆ ಶಿವಮೊಗ್ಗ ಅಂತ ಆಗುತ್ತದೆ ಈ ಶಿವಮೊಗ್ಗವನ್ನು ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಯುವರು ಶಿವಮೊಗ್ಗವನ್ನು ಗಮನಿಸಿಕೊಂಡು ಬಂದಾಗ ಪ್ರಮುಖವಾಗಿ ಶರಾವತಿ ನದಿಯ ಉಗಮ ಸ್ಥಾನ ಆಗುತ್ತದೆ ಈ ಶರಾವತಿ ನದಿಗೆ ಒಂದು ಜಲಪಾತ ಕಂಡು ಬರುತ್ತದೆ ಅದರ ಹೆಸರು ಜೋಗ ಜಲಪಾತವೆಂದು ಕರೆಯುತ್ತೇವೆ ಈ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವುದು ಇನ್ನು ಮುಂದಿನ ಒಂದು ಜಿಲ್ಲೆ ಗಮನಿಸೋದಾದ್ರೆ ದಕ್ಷಿಣ ಕನ್ನಡ ಅನ್ನುವಂಥದ್ದು ಈ ದಕ್ಷಿಣ ಕನ್ನಡ ಜಿಲ್ಲೆಯು ಕರ್ನಾಟಕದ ಕರಾವಳಿ ತೀರ ಹಂಚಿಕೊಂಡ ಜಿಲ್ಲೆಗಳಲ್ಲಿ ಒಂದಾಗಿದೆ ದಕ್ಷಿಣ ಕನ್ನಡದಲ್ಲಿ ಹರಿಯುವ ಪ್ರಮುಖವಾದ ನದಿ ನೇತ್ರಾವತಿ ಎನ್ನುವ ನದಿ ಈ ನೇತ್ರಾವತಿ ನದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಜಲಪಾತ ಕಂಡು ಬರ್ತದೆ ಅದರ ಹೆಸರ ಬಂಡಾಜೆ ಜಲಪಾತ ನೇತ್ರಾವತಿ ನದಿಗೆ ಕೈಗೊಂಡ ಯೋಜನೆ ಎತ್ತಿನ ಹೊಳೆ ಯೋಜನೆ ಹಾಗಾದರೆ ಈ ಎತ್ತಿನ ಹೊಳೆ ಯೋಜನೆಯ ಮುಖ್ಯ ಉದ್ದೇಶ ಏನಾಗ್ಯದ ಅಂತ ಪ್ರಶ್ನೆ ಕೇಳಿದ್ರೆ ಬೆಂಗಳೂರು ಹಾಸನ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ನಗರಗಳಿಗೆ ಕುಡಿಯುವ ನೀರಿನ ಪೂರೈಕೆ ಈ ಯೋಜನೆಗೆ ವಿರೋಧ ವ್ಯಕ್ತ ಮಾಡಿದವರು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಆಗುತ್ತಾರೆ ಎತ್ತಿನಹೊಳೆ ಯೋಜನೆಯು ನೇತ್ರಾವತಿ ನದಿಗೆ ಕೈಗೊಳ್ಳಲಾಗಿದೆ ಈ ನೇತ್ರಾವತಿ ನದಿಯನ್ನು ಗ್ರೀಕರು ನಿತ್ರಿ ಎಂದು ಕರೆದಿರುವರು ಹಾಗಾದ್ರೆ ಗ್ರೀಕರು ಯಾವ ನದಿಯನ್ನು ನಿತ್ರಿ ಎಂದು ಕರೆದರು ಅಂತ ಪ್ರಶ್ನೆ ಕೇಳಿದ್ರೆ ನೇತ್ರಾವತಿ ನದಿಯನ್ನು ನಿತ್ರಿ ಎಂದು ಕರೆದರು ಇನ್ನು ಮತ್ತೊಂದು ಜಿಲ್ಲೆ ಬರ್ತದ ಅದರ ಹೆಸರು ಉಡುಪಿ ಈ ಉಡುಪಿಯನ್ನು ಗಮನಿಸಿಕೊಂಡ ಕರ್ನಾಟಕದ ಕರಾವಳಿ ತೀರ ಹಂಚಿಕೊಂಡ ಮೂರು ಜಿಲ್ಲೆಗಳಾದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಆಗುತ್ತದೆ ಉಡುಪಿಯಲ್ಲಿ ಬೀಚ್ಗಳ ಮೇಲೆ ಪ್ರಶ್ನೆಯನ್ನು ಕೇಳ್ಕೊಂಡು ಬಂದಾನೆ ಅತಿ ಹೆಚ್ಚಾಗಿ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವ ಪ್ರಮುಖ ಬೀಚ್ಗಳು ಯಾವ್ಯಾವ ಅದಾವ ಅಂತ ನೋಡೋದಾದ್ರೆ ಮಲ್ಪೆ ಬೀಚ್ ಮರವಂತೆ ಬೀಚ್ ಕಾಪು ಬೀಚ್ ಮುಟ್ಟು ಬೀಚ್ ಮುಟ್ಟು ಬೀಚ್ ಮರವಂತೆ ಬೀಚ್ ಕಾಪು ಬೀಚ್ ಮತ್ತು ಮಲ್ಪೆ ಬೀಚ್ ಅನ್ನುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಇದು ಮೊದಲನೆಯ ಪ್ರಶ್ನೆಯ ಉತ್ತರ ವಿವರಣೆಯೊಂದಿಗೆ ಮುಂದಿನ ಪ್ರಶ್ನೆ ಗಮನಿಸ್ಕೊಂಡು ಬರೋದಾದ್ರೆ ಎರಡನೆಯ ಪ್ರಶ್ನೆ ಆಗುತ್ತದೆ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಉದ್ದವಾದ ನದಿ ಯಾವುದು ಅಂತ ಕೇಳಿದಾನ ಕೊಟ್ಟಿರುವ ಉತ್ತರಗಳನ್ನು ಗಮನಿಸಿಕೊಂಡು ಬಂದಾಗ ಎ ಶರಾವತಿ ಬಿ ಕೃಷ್ಣ ಸಿ ನೇತ್ರಾವತಿ ಡಿ ಕಾಳಿ ಅಂತ ಆಗುತ್ತದೆ ಹಾಗಾದರೆ ಇವುಗಳಲ್ಲಿ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಉದ್ದವಾದ ನದಿ ಕಾಳಿ ನದಿ ಹಾಗಾದ್ರೆ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿ ಉದ್ದವಾದ ನದಿ ಕಾಳಿ ಬಗ್ಗೆ ನಾವು ಮಾತನಾಡೋದಾದ್ರೆ ಈ ಒಂದು ನದಿಯು ಸರಿ ಸುಮಾರು ನೂರ ಎಂಬತ್ನಾಲ್ಕು ಕಿಲೋಮೀಟರ್ ಪಶ್ಚಿಮಕ್ಕೆ ಉದ್ದವಾಗಿ ಹರಿತಾದ ಈ ನದಿಯ ದಡದ ಮೇಲೆ ಕಾರವಾರ್ ಅನ್ನುವಂತಹ ಸ್ಥಳದೊಳಗ ಕೈಗ ಅಣುವಿದ್ದು ಸ್ಥಾವರ ಕಂಡು ಬರುವುದು ಕಾಳಿ ನದಿಯ ದಡದ ಮೇಲೆ ಈ ಕಾಳಿ ನದಿಗೆ ಅನವರ್ತಕವಾಗಿ ಕಪ್ಪು ಕಾಳಿ ಎಂತಲೂ ಕರೆಯುವರು ಸರ್ ಕಪ್ಪು ಕಾಳಿನ ಅಂತ ಯಾಕೆ ಕರಿತಾರ ಅಂತ ಕೇಳಿದ್ರೆ ಇದು ಕಪ್ಪು ಬಂಡೆಯ ಮೂಲಕ ಹರಿಯುವ ಕಾರಣಕ್ಕಾಗಿ ಇವಳನ್ನ ಕಪ್ಪು ಕಾಳಿ ಎಂದು ಕರೆಯುವರು ಈ ಕಾಳಿಯ ನದಿಗೆ ಕರ್ನಾಟಕದ ಎತ್ತರವಾದ ಆಣೆಕಟ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅದರ ಹೆಸರ ಸೂಫಾ ಆಣೆಕಟ್ಟು ಎಂದು ಕರೆಯುವರು ಕಾಳಿ ನದಿಯನ್ನು ಗಮನಿಸಿಕೊಂಡು ಬಂದಾಗ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಉದ್ದವಾದ ನದಿಯಾಗುತ್ತದೆ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ಉದ್ದವಾದ ನದಿ ಯಾವುದು ಅಂತಂದ್ರೆ ಕೃಷ್ಣ ಕೃಷ್ಣೆಯ ಬಗ್ಗೆ ಗಮನಿಸಿಕೊಂಡು ಬರೋದಾದ್ರೆ ಉತ್ತರ ಕರ್ನಾಟಕದ ಜೀವ ನದಿ ಯಾವುದು ಕೃಷ್ಣೆ ಆಗುತ್ತದೆ ಕೃಷ್ಣೆ ಎಂದರೆ ಅರ್ಥ ಕಪ್ಪು ಹಾಗಾದರೆ ಈ ನದಿಯು ತಾನು ಜನ್ಮಸ್ಥಳದಿಂದ ಎಂಡಾಗುವವರೆಗೂ ಕಪ್ಪು ಮಣ್ಣಿನಲ್ಲಿ ಹರಿದುಕೊಂಡು ಬರುವ ಕಾರಣಕ್ಕಾಗಿ ಕೃಷ್ಣೆ ಕೃಷ್ಣೆಯಂತಲೂ ಕರೆಯುವರು ಈ ನದಿ ಹರಿಯುವ ಅಕ್ಕಪಕ್ಕ ಭಾಗದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುವುದು ಕೃಷ್ಣಾ ನದಿಗೆ ಕರ್ನಾಟಕದಲ್ಲಿ ಹಲವಾರು ಯೋಜನೆಗಳನ್ನು ಕೈಗೊಂಡಿದ್ದೀವಿ ಮೊದಲನೇದು ಕಂಡು ಬರ್ತಾದ ಹಿಪ್ಪರಗಿ ಜಲಾಶಯ ಅಂಥೇಳಿ ಈ ಎರಡನೆಯದು ಕಂಡು ಬರ್ತಾದ ಚಿಕ್ಕಪಡಸಲ್ಲಿಗಿ ಡ್ಯಾಮ್ ಅನ್ನುವಂಥದ್ದು ಮೂರನೆಯದು ಆಲಮಟ್ಟಿ ಆಣೆಕಟ್ಟು ನಾಲ್ಕನೆಯದು ನಾರಾಯಣಪುರ ಡ್ಯಾಮ್ ಅನ್ನುವಂಥದ್ದು ಹಾಗಾದರೆ ಇವುಗಳಲ್ಲಿ ದೊಡ್ಡದಾಗಿರುವಂಥ ಯೋಜನೆ ಯಾವುದು ಅಂತಂದ್ರೆ ಆಲಮಟ್ಟಿ ಆಣೆಕಟ್ಟು ಈ ಆಲಮಟ್ಟಿ ಆಣೆಕಟ್ಟು ಕೃಷ್ಣಾ ನದಿಗೆ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ ಇನ್ನು ಎರಡನೆಯದು ಪ್ರಮುಖ ದೊಡ್ಡ ಯೋಜನೆ ಯಾವುದು ಅಂತಂದ್ರೆ ನಾರಾಯಣಪುರ ಆಣೆಕಟ್ಟು ನಾರಾಯಣಪುರ ಆಣೆಕಟ್ಟಿನ ಹಿನ್ನೀರಿಗೆ ಅನುವರ್ತಕವಾಗಿ ಬಸವಸಾಗರ ಜಲಾಶಯವೆಂದು ಕರೆಯುವರು ಆಲಮಟ್ಟಿ ಆಣೆಕಟ್ಟಿನ ಹಿನ್ನೀರಿಗೆ ಅನುವರ್ತಕವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವೆಂದು ಕರೆಯುವರು ಸರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರೆಯಲು ಕಾರಣ ಏನು ಅಂತಂದ್ರೆ ಆಲಮಟ್ಟಿ ಆಣೆಕಟ್ಟಿಗೆ ಅಡಿಪಾಯವನ್ನು ಹಾಕಿದವರು ಯಾರು ಅಂತ ಕೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೀಗಾಗಿ ಈ ಆಣೆಕಟ್ಟಿನ ಹಿನ್ನೀರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವೆಂದು ಕರೆಯುವರು ಇನ್ನು ಈ ಅಣೆಕಟ್ಟನ್ನು ಉದ್ಘಾಟನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಅಂದಿನ ಭಾರತ ದೇಶದ ರಾಷ್ಟ್ರಪತಿಗಳಾದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಇದು ಕೃಷ್ಣ ಕಾಳಿ ಎರಡು ನದಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಅಲ್ಲೂ ಕಂಡು ನೇತ್ರಾವತಿ ಎನ್ನುವಂತಹ ನದಿ ಈ ನೇತ್ರಾವತಿ ನದಿಯು ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿಯಾಗಿದೆ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಪ್ರಮುಖವಾದ ನದಿಗಳಲ್ಲಿ ನೇತ್ರಾವತಿಯು ಒಂದಾಗಿದೆ ಈ ನೇತ್ರಾವತಿ ಅನ್ನುವಂಥ ನದಿಯನ್ನು ಗಮನಿಸಿಕೊಂಡು ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿಯುವ ಉದ್ದವಾದ ನದಿ ಯಾವುದು ಅಂದ್ರೆ ನೇತ್ರಾವತಿ ಅನ್ನುವಂಥ ನದಿ ಈ ನದಿಗೆ ಒಂದು ಉಪನದಿ ಬರ್ತದೆ ಅದರ ಹೆಸರು ಏನು ಅಂತಂದ್ರ ಗುರುಪುರ ಈ ಗುರುಪುರ ಅನ್ನುವಂಥ ಉಪನದಿಯು ನೇತ್ರಾವತಿ ನದಿಗೆ ಸಂಬಂಧ ಅದಾದ ನಂತರ ಇದ ನೇತ್ರಾವತಿ ಎನ್ನುವಂತಹ ನದಿಗೆ ಬಂಡಾಜೆ ಜಲಪಾತ ಕಂಡು ಬರ್ತದೆ ಎತ್ತಿನ ಹೊಳೆ ಯೋಜನೆ ಸಂಬಂಧಪಡ್ತದೆ ಹಿಂದಿನ ಫ್ರೀ ಕ್ವಶನ್ ಒಳಗೆ ಇದನ್ನು ಗಮನಿಸ್ಕೊಂಡು ಬಂದಿದ್ದೀವಿ ಇನ್ನು ಇದಾದ ನಂತರ ನೆಕ್ಸ್ಟ್ ಒಂದು ಬರುವಂತಹ ನದಿ ಯಾವುದು ಅಂದ್ರ ಶರಾವತಿ ಎನ್ನುವಂತಹ ನದಿ ಈ ಶರಾವತಿ ನದಿಯ ದಡದ ಮೇಲೆ ಒಂದು ಬಂದರು ಕಂಡು ಬರ್ತದ ಅದು ಯಾವುದು ಎಂದರೆ ಹೊನ್ನಾವರ ಬಂದರು ಈ ಹೊನ್ನಾವರ ಬಂದರು ಎಲ್ಲಿ ಯಾವ ಜಿಲ್ಲೆ ಒಳಗೆ ಕಂಡು ಬರ್ತದ ಅಂತ ನೋಡೋದಾದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಈ ಶರಾವತಿ ನದಿಯ ಪಕ್ಕದಲ್ಲಿ ಹೊನ್ನಾವರ ಬಂದರಿನ ಪಕ್ಕದಲ್ಲಿ ಒಂದು ಬೀಚ್ ಕಂಡು ಬರ್ತದೆ ಅದು ಯಾವುದು ಅಂತಂದ್ರೆ ಕಾಸರಕೋಡು ಬೀಚ್ ಈ ಕಾಸರಕೋಡು ಬೀಚನ್ನು ಇನ್ನೊಂದು ಅರ್ಥದೊಳಗೆ ಇಕೋ ಬೀಚ್ ಎಂತಲೂ ಕರೆಯುವರು ಆದ್ರೆ ಕರ್ನಾಟಕದಲ್ಲಿ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಪಡೆದ ಬೀಚ್ಗಳಲ್ಲಿ ಕಾಸರಕೋಡು ಬೀಚು ಸಹಿತ ಒಂದಾಗಿದೆ ಇನ್ನೊಂದು ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತದ ಪಡುಬಿದ್ರೆ ಅಂತೇಳಿ ನೋಡ್ತೀವಿ ಈ ಪಡುಬಿದಿರೆ ಮತ್ತು ಕಾಸರಗೋಡು ಎರಡು ಕರ್ನಾಟಕದಲ್ಲಿ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಪಡೆದಿರುವಂತಹ ಬೀಚ್ಗಳಾಗತ್ತವ ಇನ್ನು ಶರಾವತಿ ನೇತ್ರಾವತಿ ಕೃಷ್ಣ ಕಾಳಿ ಇವುಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಉದ್ದವಾದ ನದಿ ಕಾಳಿ ನದಿ ಮುಂದಿನ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಒಂದು ಬರುವಂತಹ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಂಚಿಕೆಯಾದ ಮಣ್ಣು ಯಾವುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಂಚಿಕೆಯಾದ ಮಣ್ಣು ಯಾವುದು ಅಂತ ಕೇಳ್ಯಾನ ಉತ್ತರ ಎ ಕೆಂಪು ಮಣ್ಣು ಉತ್ತರ ಬಿ ಜಂಬಿಟ್ಟಿಗೆ ಮಣ್ಣು ಉತ್ತರ ಸಿ ಕಪ್ಪು ಮಣ್ಣು ಉತ್ತರ ಡಿ ಮೆಕ್ಕಲು ಮಣ್ಣು ಇಲ್ಲಿ ನಮಗೆ ಅತಿ ಹೆಚ್ಚು ಹಂಚಿಕೆಯಾದ ಮಣ್ಣು ಅಂದ ತಕ್ಷಣ ಮೆಕ್ಕಲು ಮಣ್ಣು ಅಂತೇಳಿ ಫೋಕಸ್ ಆಗ್ತದೆ ಕರ್ನಾಟಕವೆಂದು ಪ್ರಶ್ನೆ ಕೇಳಿದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಂಚಿಕೆಯಾದ ಮಣ್ಣು ಕೆಂಪು ಮಣ್ಣು ಅಂತ ಆಗುತ್ತದೆ ಹಾಗಾದ್ರೆ ಸರ್ ಕರ್ನಾಟಕದೊಳಗೆ ಕೆಂಪು ಮಣ್ಣ ಶೇಕಡ ಫೋರ್ಟಿ ಏಯ್ಟ್ ಪರ್ಸೆಂಟೇಜ್ ಕಂಡು ಬರ್ತದೆ ಕರ್ನಾಟಕದಲ್ಲಿ ಕೆಂಪು ಮಣ್ಣಿನ ಪ್ರಮಾಣ ಶೇಕಡ ನಲವತ್ತೆಂಟರಷ್ಟು ಹಂಚಿಕೆಯಾಗಿಯಾದ ಈ ಮಣ್ಣು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕಂಡುಬರುವುದು ಈ ಮಣ್ಣು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕಂಡುಬರುವುದು ಪ್ರಮುಖವಾಗಿ ರೇಷ್ಮೆ ತಂಬಾಕು ಕಬ್ಬು ಭತ್ತ ಬಾಳೆ ನೆಲಗಡಲೆಯನ್ನ ಈ ಮಣ್ಣಿನಲ್ಲಿ ಪ್ರಮುಖವಾಗಿ ಬೆಳೀತಾರ ಕೆಂಪು ಮಣ್ಣು ಅನ್ನುವಂಥದ್ದು ಈ ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಏನು ಅಂತ ಗ್ರೂಪ್ ಸಿ ಪ್ರಶ್ನೆ ಆಗದ ಹಾಗಾದ್ರೆ ಈ ಮಣ್ಣು ಯಾವ ಶಿಲೆಯಿಂದ ನಿರ್ಮಾಣವಾಗುವುದು ಅಂತ ಕೇಳಿದ್ರೆ ಗ್ರಾನೈಟ್ ಶಿಲೆ ಗ್ರಾನೈಟ್ ಶಿಲೆಯಿಂದ ನಿರ್ಮಾಣವಾಗುವುದು ಗ್ರಾನೈಟ್ ಶಿಲೆಯು ಶೀತಲೀಕರಣಗೊಳ್ಳುವಾಗ ಗಾಳಿಯ ಸಂಯೋಜನೆಯಿಂದ ಈ ಬಣ್ಣ ಏನಾಗುತ್ತದೆ ಕಂಡು ಬರ್ತದ ಅನ್ನುವಂಥದ್ದು ಇದು ಗ್ರೂಪ್ ಸಿ ಕೇಳಿರುವಂಥದ್ದು ಗ್ರಾಮೀಣ ಶಿಲೆಯು ಶೀತಲೀಕರಣಗೊಳ್ಳುವಾಗ ಗಾಳಿಯ ಸಂಯೋಜನೆಯಿಂದ ಏನಾಗ್ತದೆ ಕೆಂಪು ಬಣ್ಣ ಬಿಡುಗಡೆಯಾಗ್ತದೆ ಅನ್ನುವಂಥದ್ದು ಇನ್ನು ಇದಾದ ನಂತರ ನೆಕ್ಸ್ಟನ್ನು ಕಂಡು ಬರುವಂಥದ್ದು ಕಪ್ಪು ಮಣ್ಣು ಕಪ್ಪು ಮಣ್ಣನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಕಂಡುಬರುವ ಮಣ್ಣು ಕರ್ನಾಟಕದಲ್ಲಿ ಎರಡನೇ ಅತಿ ಹೆಚ್ಚು ಕಂಡುಬರುವ ಮಣ್ಣು ಕಪ್ಪು ಮಣ್ಣು ಆಗುತ್ತದೆ ಈ ಕಪ್ಪು ಮಣ್ಣು ಒಳಗೊಂಡಿರುವ ಅಂಶಗಳ ಆಧಾರದ ಮೇಲೆ ಕಪ್ಪಾಗಿ ಕಂಡು ಬರ್ತದೆ ಅನ್ನುವಂಥದ್ದು ಇನ್ನು ಇದು ಹಂಚಿಕೆಯಾದ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಉಷ್ಣಾಂಶವು ಏನಾಗಿರ್ತದೆ ಹೆಚ್ಚಾಗಿ ಕಂಡು ಉತ್ತರ ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಮಣ್ಣು ಯಾವುದು ಅಂತಂದ್ರೆ ಕಪ್ಪು ಮಣ್ಣು ಅನ್ನುವಂಥದ್ದು ಈ ಮಣ್ಣು ಹಂಚಿಕೆಯಾದ ಭಾಗದಲ್ಲಿ ಹರಿಯುವಂತಹ ನದಿ ಕೃಷ್ಣೆಯಾಗಿರ್ತಾಳೆ ಇನ್ನು ಕಪ್ಪು ಮಣ್ಣಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಈ ಮಣ್ಣಿನಲ್ಲಿ ಮೆಣಸಿನಕಾಯಿ ಈರುಳ್ಳಿ ಮೆಕ್ಕೆಜೋಳ ಕಬ್ಬು ಹತ್ತಿ ಭತ್ತವನ್ನು ಬೆಳೆಯುವರು ಇನ್ನು ವಾಣಿಜ್ಯ ಬೆಳೆಗಳಾದ ತೊಗರಿ ನಿಂಬೆ ಅದರ ಜೊತೆಗೆ ದ್ರಾಕ್ಷಿ ಜೋಳ ಸಹಿತ ಈ ಕಪ್ಪು ಮಣ್ಣಿನಲ್ಲಿ ಬೆಳೆಯುತ್ತಾರೆ ಈ ಕಪ್ಪು ಮಣ್ಣನ್ನು ಪರಿಗಣನೆಗೆ ತೆಗೆದುಕೊಂಡು ಬಂದಾಗ ಎರಡು ಪ್ರಶ್ನೆಗಳು ಬಹಳ ಮಹತ್ವ ಆಗುತ್ತದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುವಂಥ ಜಿಲ್ಲೆ ಯಾವುದು ಒಂದು ಪ್ರಶ್ನೆ ಕೇಳಿದ್ರೆ ತುಮಕೂರು ಆಗುತ್ತದೆ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುವ ಜಿಲ್ಲೆ ತುಮಕೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವಂತಹ ಜಿಲ್ಲೆ ಹಾವೇರಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ಜಿಲ್ಲೆ ಹಾವೇರಿ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುವ ಜಿಲ್ಲೆ ಯಾವುದಾಗ್ತದೆ ತುಮಕೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕರಾವಳಿ ಮೆಕ್ಕಲು ಮಣ್ಣು ಹೊಂದಿರುವ ಜಿಲ್ಲೆ ಕರಾವಳಿ ಮೆಕ್ಕಲು ಮಣ್ಣು ಹೊಂದಿರುವ ಜಿಲ್ಲೆ ಯಾವುದಾಗುತ್ತದೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ಕರಾವಳಿ ಮೆಕ್ಕಲು ಮಣ್ಣನ್ನು ಒಳಗೊಂಡಿರುವುದು ಇನ್ನು ಕಪ್ಪು ಮಣ್ಣು ಕೆಂಪು ಮಣ್ಣು ಆದ ನಂತರ ತದನಂತರವಾಗಿ ಬರುವಂಥದ್ದು ಮೆಕ್ಕಲು ಮಣ್ಣು ಈ ಮೆಕ್ಕಲು ಮಣ್ಣು ನದಿಗಳ ಸಂಚಯನದಿಂದ ನಿರ್ಮಾಣವಾಗುತ್ತದೆ ಹಾಗಾದ್ರೆ ಮೆಕ್ಕಲು ಮಣ್ಣನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಈ ಮೆಕ್ಕಲು ಮಣ್ಣು ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಉತ್ತರ ಪ್ರದೇಶ ಅತಿ ಹೆಚ್ಚು ಮೆಕ್ಕಲು ಮಣ್ಣು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಆಗುತ್ತದೆ ಈ ಮೆಕ್ಕಲು ಮಣ್ಣನ್ನ ಅನುವರ್ತಕವಾಗಿ ನಾವು ಪ್ರಾಚೀನ ಕಾಲದ ಮಣ್ಣು ಅಥವಾ ಪುರಾತನ ಕಾಲದ ಮಣ್ಣು ಅಥವಾ ನಾಗರಿಕತೆಯ ಮಣ್ಣು ಎಂದು ಕರೆಯುವರು ಪ್ರಪಂಚದ ಎಲ್ಲ ನಾಗರಿಕತೆಗಳು ಸಿಂಧೂ ಹರಪ್ಪ ಚೀನಿ ಇಂಕಾ ಮಾಯಾ ಮೆಸಪೋಟಮಿಯ ಗ್ರೀಕ್ ರೋಮ ಈ ಎಲ್ಲ ನಾಗರಿಕತೆಗಳು ನದಿಯ ದಳದ ಮೇಲೆ ಜನ್ಮ ತಾಳಿದಾವ ಈ ನದಿಯ ದಡದ ಮೇಲೆ ಜನ್ಮ ತಾಳಿದ ನಾಗರಿಕತೆಗಳು ಯಾವ ಮಣ್ಣಿನೊಳಗೆ ಕಂಡು ಬರುತ್ತಿದ್ದವು ಅಂತಂದ್ರೆ ಮೆಕ್ಕಲ ಮಣ್ಣು ಹೀಗಾಗಿ ನಾಗರಿಕತೆಯ ಮಣ್ಣು ಪುರಾತನ ಕಾಲದ ಮಣ್ಣು ಪ್ರಾಚೀನ ಕಾಲದ ಮಣ್ಣು ಅದರ ಜೊತೆಗೆ ಶ್ರೀಮಂತ ಮಣ್ಣು ಎನ್ನುವ ಸಮನಾರ್ಥಕ ಪದಗಳನ್ನು ಯಾವ ಮಣ್ಣಿಗೆ ಬಳಸ್ತಾನ ಮೆಕ್ಕಲ ಮಣ್ಣನ್ನು ಕರೆಯುವನು ಈ ಮೆಕ್ಕಲ ಮಣ್ಣನ್ನು ಗಮನಿಸಿಕೊಂಡು ಬಂದಾಗ ಇಲ್ಲಿ ಪ್ರಮುಖವಾಗಿ ಭತ್ತ ಗೋಧಿ ಕಬ್ಬು ದ್ವಿದಳ ಧಾನ್ಯಗಳನ್ನು ಬೆಳೆಯುವರು ಭತ್ತ ಗೋಧಿ ಕಬ್ಬು ಮತ್ತು ದ್ವಿದಳ ಧಾನ್ಯಗಳನ್ನು ಬೆಳೆಯುವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ ಕರ್ನಾಟಕದಲ್ಲಿ ಪ್ರಮುಖವಾಗಿ ಕೃಷ್ಣ ಮತ್ತು ತುಂಗಭದ್ರಾ ನಡುವಿನ ಪ್ರದೇಶವನ್ನು ರಾಯಚೂರು ದೋ ಅಂತ ಅಂತೇಳಿ ಕರಿತೀವಿ ಈ ರಾಯಚೂರು ದೋಹೋಬ್ಬಲ್ಲಿ ಕಪ್ಪು ಮಣ್ಣು ಕಂಡು ಮೈದಾನಕ್ಕೆ ಹೋಲಿಕೆ ಮಾಡಿಕೊಂಡಾಗ ಯಾವುದಾಗುತ್ತದೆ ಮೆಕ್ಕಲು ಮಣ್ಣು ಆಗ್ತದ ಅನ್ನುವಂಥದ್ದು ಇನ್ನು ನೆಕ್ಸ್ಟನ್ನು ಉತ್ತರ ಕಂಡುಬರುವಂಥದ್ದು ಜಂಬಿಟ್ಟಿಗೆ ಮಣ್ಣು ಕಪ್ಪು ಮಣ್ಣು ನಿರ್ಮಾಣವಾಗಿರುವಂಥದ್ದು ಬಸಾಲ್ಟ್ ಶಿಲೆಯಿಂದ ಕೆಂಪು ಮಣ್ಣು ನಿರ್ಮಾಣವಾಗಿರುವಂಥದ್ದು ಗ್ರಾನೈಟ್ ಶಿಲೆಯಿಂದ ಹಾಗಾದ್ರೆ ಜಂಬಿಟ್ಟಿಗೆ ಮಣ್ಣಿನಿಂದ ಯಾವ ಶಿಲೆ ನಿರ್ಮಾಣವಾಗುತ್ತದೆ ಅಂತ ಕೇಳಿದ್ರೆ ಲ್ಯಾಟರೈಟ್ ಶಿಲೆ ಈ ಜಂಬಿಟ್ಟಿಗೆ ಮಣ್ಣು ಸರಾಸರಿ ವಾರ್ಷಿಕವಾಗಿ ಎರಡು ನೂರರಿಂದ ರಿಂದ ಎರಡು ನೂರ ಐವತ್ತು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡು ಈ ಒಂದು ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳನ್ನು ಗಮನಿಸಿಕೊಂಡು ಬಂದಾಗ ಚಹಾ ಕಾಫಿ ರಬ್ಬರ್ ಗೋಡಂಬಿ ತೆಂಗು ಅಡಿಕೆ ಪ್ಲಸ್ ಭತ್ತ ಚಹಾ ಕಾಫಿ ರಬ್ಬರ್ ಗೋಡಂಬಿ ತೆಂಗು ಅಡಿಕೆ ಭತ್ತ ಎಲ್ಲಿ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬೆಳೆಯುವರು ಕರ್ನಾಟಕದಲ್ಲಿ ಜಂಬಿಟ್ಟಿಗೆಯ ಮಣ್ಣು ಎಲ್ಲಿ ಹಂಚಿಕೆಯಾಗಿದೆ ಮಲೆನಾಡು ಭಾಗ ಈ ಮಲೆನಾಡು ಭಾಗವೆಂದರೆ ಪ್ರಮುಖವಾಗಿ ಕಂಡುಬರುವ ಜಿಲ್ಲೆಗಳು ಕೊಡಗು ಹಾಸನ್ನ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾಗುತ್ತದೆ ಜಂಬಿಟ್ಟಿಗೆ ಮಣ್ಣು ಕಂಡು ಬರ್ತದ ಅನ್ನುವಂಥದ್ದು ಇದು ಈ ಪ್ರಶ್ನೆಗೆ ಸಂಬಂಧಪಟ್ಟಂಥ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಂಚಿಕೆಯಾಗಿರುವ ಮಣ್ಣು ಯಾವುದು ಎಂದರೆ ಕೆಂಪು ಮಣ್ಣು ಶೇಕಡಾ ಫೋರ್ಟಿ ಏಟ್ ಪರ್ಸೆಂಟೇಜ್ ಅಂತೇಳಿ ಏನು ಮಾಡ್ತೀವಿ ನೋಡ್ಕೊಂಡು ಬರ್ತೀವಿ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ನೆಕ್ಸ್ಟ್ನ ಪ್ರಶ್ನೆ ಹೀಗಾದರೆ ಭಾರತದ ಕಾಫಿ ಬಂದರು ಎಂದು ಯಾವ ಬಂದರನ್ನು ಕರೆಯುವ ಕಾಫಿ ಬಂದರು ಅಂದ್ರೆ ಸರ್ ಬಂದರು ಒಳಗೆ ಉತ್ಪಾದನೆ ಮಾಡ್ತಾರೇನು ಇಲ್ಲ ಅಲ್ಲಿಂದ ನಾವು ಅತಿ ಹೆಚ್ಚು ರಫ್ತು ಮಾಡ್ತೀವಿ ಈ ರಫ್ತು ಮಾಡುವ ಕಾರಣಕ್ಕಾಗಿ ಅದಕ್ಕೆ ಅನುವರ್ತಕ ನಾಮವನ್ನು ಕೊಟ್ಟುಕೊಂಡು ಬರ್ತೀವಿ ಅನ್ನುವಂಥದ್ದು ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂಥ ಉತ್ತರಗಳನ್ನು ಗಮನಿಸ್ಕೊಂಡು ಬರೋಣ ಎ ಕಲ್ಕತ್ತಾ ಬಿ ಚೆನ್ನೈ ಸಿ ನವಮಂಗಳೂರು ಡಿ ಕೊಚ್ಚಿ ಕರ್ನಾಟ ಭಾರತದ ಕಾಫಿ ಬಂದರೆ ಎಂದು ಯಾವುದನ್ನು ಕರೆಯುವರು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ನವಮಂಗಳೂರು ಬಂದರನ್ನು ಅನುವರ್ತಕವಾಗಿ ನಾವು ಕಾಫಿ ಬಂದರು ಅಂತೇಳಿ ಕರ್ಕೊಂಡು ಬರ್ತೀವಿ ಯಾಕಿದನ್ನು ಕಾಫಿ ಬಂದರು ಅಂತೇಳಿ ಕರೀತಾರ ಅಂಥೇಳಿ ನೋಡೋದಾದ್ರೆ ಈ ಬಂದರಿನಿಂದ ಅತಿ ಹೆಚ್ಚು ಕಾಫಿಯನ್ನು ರಫ್ತು ಮಾಡ್ತಾರೆ ಅದಕ್ಕಾಗಿ ಇದನ್ನ ಕಾಫಿ ಬಂದರು ನಮ್ಮ ಒಂದೊಂದು ಬಂದರಿಗೆ ಒಂದೊಂದು ಥರ ಹೆಸರಿಂದ ಏನು ಮಾಡ್ತೀವಿ ಕರ್ಕೊಂಡು ಬರ್ತೀವಿ ಅನ್ನುವಂಥದ್ದು ಹಾಗಾದರೆ ಇಲ್ಲಿ ಕಂಡುಬರುವಂತಹ ಪ್ರಮುಖ ಕರಾವಳಿ ತೀರದ ರಾಜ್ಯಗಳನ್ನು ಗಮನಿಸ್ಕೊಂಡು ಬರೋದಾದ್ರೆ ಗುಜರಾತ್ ನೆಕ್ಸ್ಟ್ ಒಂದು ಕಂಡುಬರುವಂಥದ್ದು ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಒರಿಸ್ಸಾ ವೆಸ್ಟ್ ಬೆಂಗಾಲ್ ಇವುಗಳನ್ನು ಗಮನಿಸಿಕೊಂಡು ಬಂದಾಗ ಈ ನವಮಂಗಳೂರು ಎನ್ನುವ ಬಂದರು ಕರ್ನಾಟಕ ರಾಜ್ಯದಲ್ಲಿ ಕಂಡು ಕರ್ನಾಟಕ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡ್ತದ್ದು ಆ ಕಾಫಿ ಉತ್ಪಾದನೆ ಮಾಡುವ ಭಾಗ ಎಲ್ಲಿ ಅಂತಂದ್ರೆ ಕರ್ನಾಟಕದ ಮಲೆನಾಡು ಏರಿಯಾದೊಳಗೆ ಈ ಮಲೆನಾಡಿನಲ್ಲಿ ಬೆಳೆದ ಕಾಫಿಯನ್ನು ನವಮಂಗಳೂರು ಬಂದರಿನ ಮೂಲಕ ರಫ್ತು ಮಾಡ್ತೀವಿ ಆದ ಕಾರಣಕ್ಕಾಗಿ ಇದನ್ನು ಕಾಫಿಯ ಬಂದರು ಅಂತೇಳಿ ಕರ್ಕೊಂಡು ಬರ್ತದೆ ಈ ನವಮಂಗಳೂರು ಬಂದರು ಅನ್ನುವಂಥದ್ದು ಕರ್ನಾಟಕದಲ್ಲಿರುವ ಏಕೈಕ ರಾಷ್ಟ್ರೀಕೃತ ಬಂದರು ಕರ್ನಾಟಕದಲ್ಲಿರುವ ಏಕೈಕ ರಾಷ್ಟ್ರೀಕೃತ ಬಂದರು ಯಾವ್ದಾಗ್ತದ ನವ ಮಂಗಳೂರು ಬಂದರು ಈ ಬಂದರನ್ನು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಭಾರತ ದೇಶದ ಪ್ರಧಾನಿ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಕರಣವನ್ನು ಮಾಡ್ತಾರೆ ನವ ಮಂಗಳೂರು ಬಂದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವುದು ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಈ ಬಂದರಿಂದ ಅತಿ ಹೆಚ್ಚು ಏನು ರಫ್ತು ಮಾಡ್ತಾರ ಅಂತ ಪ್ರಶ್ನೆ ಕೇಳ ಸ್ವಲ್ಪ ನೆನಪಿರಬೇಕು ಇಳಕಲ್ಲಿನ ಎಸ್ ನಮ್ಮ ಜನಕ್ಕೆ ಇಳಕಲ್ ಅಂದ ತಕ್ಷಣ ಮೊದಲು ನೆನಪಾಗೋದು ಸೀರೆ ಸೀರೆ ಅಲ್ಲ ಪಿಂಕ್ ಗ್ರಾನೈಟ್ ಕಲ್ಲು ಪ್ರಶ್ನೆ ಆಗ್ಯಾದ ಇಳಕಲ್ಲಿನ ಪಿಂಕ್ ಗ್ರಾನೈಟ್ ಕಲ್ಲು ಕಲ್ಬುರ್ಗಿಯ ತೊಗರಿ ಕಲ್ಬುರ್ಗಿಯ ತೊಗರಿ ಅನ್ನುವಂಥದ್ದು ಇನಿಯತಾ ಪ್ರಕಾರ ಕಾಫಿ ಏನು ಮಾಡ್ತೀವಿ ರೀ ರಫ್ತು ಮಾಡ್ತೀವಿ ಇವು ಪ್ರಮುಖ ವಸ್ತುಗಳು ಹಾಗಾದರೆ ನಮ್ಮ ದೇಶದಿಂದ ಅತಿ ಹೆಚ್ಚು ತೊಗರಿ ಮತ್ತು ಈ ಕಾಫಿಯನ್ನು ಗಲ್ಫ್ ರಾಷ್ಟ್ರಗಳಿಗೆ ಸೌದಿ ಅರೇಬಿಯಾ ಎಮೆನ್ ಒಮನ್ ಕತಾರ ಯು ಎ ಇರಾನ್ ಇರಾಕ್ ಇಸ್ರೇಲ್ ಜೋರ್ಡಾನ್ ಈ ಪ್ರದೇಶಗಳಿಗೆ ಏನಾಗುತ್ತದೆ ರಫ್ತು ಆಗುತ್ತದೆ ಇಳಕಲ್ಲಿನ ಪಿಂಕ್ ಗ್ರಾನೈಟ್ ಕಲ್ಲು ಕಲ್ಬುರ್ಗಿಯ ತೊಗರಿ ಮತ್ತು ಮಲೆನಾಡಿನ ಕಾಫಿಯನ್ನು ರಫ್ತು ಮಾಡುತ್ತೀವಿ ಇನ್ನು ಎರಡನೆಯದಾಗಿ ಗಮನಿಸ್ಕೊಂಡು ಬರೋದಾದ್ರೆ ಪ್ರಮುಖವಾಗಿ ಯಾವುದು ಬಂದರು ಅಂತ ನೋಡೋದಾದ್ರೆ ಕಲ್ಕತ್ತಾ ಎನ್ನುವಂತಹ ಬಂದರು ಸರ್ ಕಲ್ಕತ್ತಾ ಬಂದರನ್ನು ಗಮನಿಸಿಕೊಂಡು ಬಂದಾಗ ಇದನ್ನ ಪೂರ್ವ ಭಾರತದ ಹೆಬ್ಬಾಗಿಲು ಎಂದು ಕರೆಯುವರು ಹೆಬ್ಬಾಗಿಲು ಈ ಹೆಬ್ಬಾಗಿಲ ಮೇಲೆ ಒಂದು ಪ್ರಶ್ನೆ ಬರ್ತದೆ ಆ ಪ್ರಶ್ನೆ ಯಾವುದು ಅಂತೇಳಿ ಗಮನಿಸ್ಕೊಂಡು ಬರೋದಾದ್ರೆ ಮೊದಲನೆಯದಾಗಿ ಕರ್ನಾಟಕದ ಹೆಬ್ಬಾಗಿಲು ಎಂದು ನವಮಂಗಳೂರು ಬಂದರನ್ನು ಕರೆಯುವರು ಭಾರತದ ಹೆಬ್ಬಾಗಿಲು ಎಂದು ಭಾರತದ ಹೆಬ್ಬಾಗಿಲು ಎಂದು ಮುಂಬೈ ಬಂದರನ್ನು ಕರೆಯುವರು ದಕ್ಷಿಣ ಭಾರತದ ಹೆಬ್ಬಾಗಿಲು ಎಂದು ಚೆನ್ನೈ ಬಂದರನ್ನು ಕರೆಯುವರು ಪೂರ್ವ ಭಾರತದ ಹೆಬ್ಬಾಗಿಲು ಎಂದು ಕಲ್ಕತ್ತಾ ಬಂದರನ್ನು ಕರೆಯುವರು ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಬಂದರು ಭಾರತದ ಹೆಬ್ಬಾಗಿಲು ಮುಂಬೈ ಬಂದರು ದಕ್ಷಿಣ ಭಾರತದ ಹೆಬ್ಬಾಗಿಲು ಚೆನ್ನೈ ಬಂದರು ಪೂರ್ವ ಭಾರತದ ಹೆಬ್ಬಾಗಿಲು ಕಲ್ಕತ್ತಾ ಬಂದರು ಅಂತೇಳಿ ಕಂಡು ಬರ್ತದ ಅನ್ನುವಂಥದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ಕೊಂಡು ಬರೋದಾದ್ರೆ ಈ ಕಲ್ಕತ್ತಾ ಬಂದರಿನಿಂದ ಅತಿ ಹೆಚ್ಚು ಚಹಾವನ್ನು ರಫ್ತು ಮಾಡ್ತೀವಿ ಆದ ಕಾರಣಕ್ಕಾಗಿ ಭಾರತದ ಚಹಾದ ಬಂದರು ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಕಲ್ಕತ್ತಾ ಬಂದರು ಆಗತ್ತದ ಈ ಚಹಾ ಎಲ್ಲಿ ಬೆಳಿತಾರ ಅಂತಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಬೆಳೆದಿರುವಂಥ ಚಹಾವನ್ನು ಪಶ್ಚಿಮ ಬಂಗಾಳದ ಕಲ್ಕತ್ತಾ ಬಂದರಿನ ಮೂಲಕ ರಫ್ತು ಮಾಡುವರು ಅತಿ ಹೆಚ್ಚು ಚಹಾವನ್ನು ರಫ್ತು ಮಾಡುವ ಕಾರಣಕ್ಕಾಗಿ ಇದನ್ನು ಚಹಾದ ಬಂದರು ಎಂದು ಕರೆಯುವರು ಇನ್ನು ಈ ಕಲ್ಕತ್ತಾ ಬಂದರು ಒಂದು ನದಿಯ ದಡದ ಮೇಲಿನ ಆ ನದಿಯ ಹೆಸರು ಏನು ಎಂದರೆ ಹೂಗ್ಲಿ ಅದಕ್ಕಾಗಿ ಕಲ್ಕತ್ತಾ ಬಂದರನ್ನು ನದಿಯ ತೀರದ ಬಂದರು ಎಂತಲೂ ಕರೆಯುವರು ಈ ಕಲ್ಕತ್ತಾ ಬಂದರಿಗೆ ಇತ್ತೀಚೆಗೆ ಒಬ್ಬರ ಹೆಸರನ್ನು ನಾಮಕರಣ ಮಾಡಲಾಗಿದೆ ಅದು ಯಾರ ಹೆಸರು ಎಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಇದನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂತಲೂ ಕರೆಯುವರು ಯಾವುದನ್ನ ಕಲ್ಕತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಕಾಫಿಯ ಬಂದರು ನವಮಂಗಳೂರು ಯಹಾದ ಬಂದರು ಕಲ್ಕತ್ತಾ ನೆಕ್ಸ್ಟ್ ಅನ್ನು ಕಂಡು ಕೊಚ್ಚಿ ಎನ್ನುವ ಬಂದರು ಈ ಕೊಚ್ಚಿ ಬಂದರು ಕೇರಳ ರಾಜ್ಯದೊಳಗೆ ಕಂಡು ಮುರಾರ್ಜಿ ದೇಸಾಯಿ ಹಿಸ್ಟ್ರಿ ಎಕ್ಸಾಮಕ್ಕೆ ಅಥವಾ ಟೀಚರ್ ಎಕ್ಸಾಮಕ್ಕೆ ಏನು ಪ್ರಶ್ನೆ ಕೇಳಿದ್ದ ಅಂತಂದ್ರೆ ಕರ್ನಾ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಂಗಾರು ಮಳೆ ಪ್ರವೇಶ ಮಾಡುವ ಕರಾವಳಿ ತೀರ ಯಾವುದು ಅಂತ ಪ್ರಶ್ನೆ ಕೇಳಿದ್ದ ರಾಜ್ಯ ಕೇಳಿರಲಿಲ್ಲ ಕರಾವಳಿ ತೀರದ ಮೇಲೆ ಪ್ರಶ್ನೆ ಕೇಳಿದ್ದ ಭಾರತಕ್ಕೆ ಮೊದಲ ಬಾರಿಗೆ ಮುಂಗಾರು ಮಳೆ ಪ್ರವೇಶ ಮಾಡುವ ಕರಾವಳಿ ತೀರ ಯಾವುದು ಅಂತಂದ್ರೆ ಮಲಬಾರ್ ತೀರ ಅಂತ ಆಗ್ತದ ಈ ಮಲಬಾರ್ ತೀರ ಕೇರಳ ರಾಜ್ಯದ ಕೋಸ್ಟಲ್ ಏರಿಯಾಕ ಅನುವರ್ತಕ ನಾಮ ಅಂಥೇಳಿ ನೋಡ್ಕೊಂಡು ಬರ್ತದೆ ಕೊಚ್ಚಿ ಬಂದರನ್ನು ಗಮನಿಸಿಕೊಂಡು ಬಂದಾಗ ಈ ಬಂದರಿನಿಂದ ಅತಿ ಹೆಚ್ಚು ತೆಂಗು ಮಸಾಲೆ ಪದಾರ್ಥ ಮತ್ತು ರಬ್ಬರನ್ನು ರಫ್ತು ಮಾಡುವರು ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ರಫ್ತು ಮಾಡುವ ಕಾರಣಕ್ಕಾಗಿ ಇದನ್ನು ಮಸಾಲೆ ಪದಾರ್ಥದ ಬಂದರು ಎಂತಲೂ ಕರೆಯುವರು ಮಸಾಲೆ ಪದಾರ್ಥ ರಫ್ತು ಮಾಡುವುದರಿಂದ ಮಸಾಲೆ ಪದಾರ್ಥ ಸರ್ ಇಲ್ಲಿಂದ ಯಾಕೆ ರಫ್ತು ಮಾಡ್ತಾರ ಮತ್ತು ಬೇರೆಯಿಂದ ಏನು ಬೇರೆ ಕಡೆಯಿಂದ ಮಾಡಿದ್ರು ಇಲ್ಲಿ ಅತಿ ಆಗ್ತದ ಕಾರಣ ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮಸಾಲೆಯನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದು ಕೇರಳ ರಾಜ್ಯ ಹಾಗಾಗಿ ಅಲ್ಲಿ ಬೆಳೆದಿರುವಂಥ ಮಸಾಲೆ ಪದಾರ್ಥಗಳೇನಾಗ್ತದೆ ರಫ್ತು ಮಾಡಲಾಗುತ್ತದೆ ಇನ್ನು ಈ ಕೊಚ್ಚಿ ಬಂದರನ್ನು ಅನುವರ್ತಕವಾಗಿ ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುವರು ಹಾಗಾದ್ರೆ ಈ ಬಂದರು ನೋಡಲು ಹೆಂಗ್ ಕಂಡು ಬರ್ತದ ಅಂತ ಪ್ರಶ್ನೆ ಕೇಳಿದ್ರೆ ಸುಂದರವಾಗಿ ಕಂಡು ಬರುವುದು ಅಥವಾ ಸುಂದರವಾದ ಬಂದರು ಯಾವುದು ಅಂದ್ರೆ ಕೊಚ್ಚಿ ಬಂದರು ಇದನ್ನು ಅರಬ್ಬಿ ಸಮುದ್ರದ ರಾಣಿ ಅಂತಲೂ ಕರೆಯುವರು ಅರಬ್ಬಿ ಸಮುದ್ರದ ರಾಜ ಎಂದು ಯಾವ ಬಂದರನ್ನು ಕರೆಯುವರು ಅಂತ ಪ್ರಶ್ನೆ ಕೇಳಿದ್ರೆ ಕೊಲ್ಲಂ ರಾಣಿ ಬಂದ್ಬಿಟ್ಟು ಕೊಚ್ಚಿ ರಾಜ ಬಂದ್ಬಿಟ್ಟು ಕೊಲ್ಲಂ ಆಗುತ್ತದೆ ಇನ್ನು ನೆಕ್ಸ್ಟ್ ಬರುವಂತ ಪ್ರಶ್ನೆ ಚೆನ್ನೈ ಬಂದರು ಈ ಚೆನ್ನೈ ಬಂದರನ್ನು ಅನುವರ್ತಕವಾಗಿ ಚರ್ಮದ ಬಂದರು ಎಂತಲೂ ಕರೆಯುವರು ಚೆನ್ನೈ ಬಂದರನ್ನು ಅನವರ್ತಕವಾಗಿ ಚರ್ಮದ ಬಂದರು ಇದನ್ನ ಯಾಕೆ ಚರ್ಮದ ಬಂದರು ಅಂತ ಕರಿತಾರೆ ಅಂದ್ರೆ ಅತಿ ಹೆಚ್ಚು ಚರ್ಮದ ವಸ್ತುಗಳನ್ನು ರಫ್ತು ಮಾಡುವ ಕಾರಣಕ್ಕಾಗಿ ಇದನ್ನು ಚರ್ಮದ ಬಂದರು ಎನ್ನುವರು ಈ ಚೆನ್ನೈ ಬಂದರು ಒಂದು ಕೃತಕ ಬಂದರಾಗಿದೆ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುವುದು ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದ ಕೃತಕ ಬಂದರಾಗೆ ಬಂಗಾಳಕೊಲ್ಲಿಯಿಂದ ಬಂಗಾಳ ಕೊಲ್ಲಿಯಿಂದ ಬೀಸಿಕೊಂಡು ಬರುವ ಚಂಡಮಾರುತಗಳಿಂದ ಚಂಡಮಾರುತಗಳಿಂದ ಅತಿ ಹೆಚ್ಚು ನಷ್ಟ ಅನುಭವಿಸುವ ಕರಾವಳಿ ತೀರ ಅಥವಾ ಬಂದರು ಅಂತ ಪ್ರಶ್ನೆ ಕೇಳಿದ್ರ ಕರಾವಳಿ ತೀರ ಕೇಳಿದ್ರೆ ತಮಿಳುನಾಡಿನ ಕರಾವಳಿ ತೀರ ಕೋರಮಂಡಲ ಅಂತ ಆಗುತ್ತದೆ ಬಂದರು ಕೇಳಿದ್ರೆ ಚೆನ್ನೈ ಆಗುತ್ತದೆ ಇತ್ತೀಚೆಗೆ ಇಲ್ಲಿ ಚಂಡಮಾರುತ ಬೀಸಿಬಿಟ್ಟು ಸಂಪೂರ್ಣವಾಗಿ ಚೆನ್ನೈ ನಗರ ನೀರಿನೊಳಗ ನಿಂತ್ಕೊಂಡು ಬಿಟ್ಟಿತ್ತು ಅಥವಾ ಇಲ್ಲಿ ಅತಿ ಪ್ರವಾಹ ನೀರು ಬಂದು ಸೇರಿಕೊಂಡಿತ್ತು ನಗರದೊಳಗ ಅಂತೇಳಿ ನೋಡ್ಕೊಳ್ತೀವಿ ಹರ ಚೆನ್ನೈ ಬಂದರು ಅನ್ನುವಂಥದ್ದು ಚರ್ಮದ ವಸ್ತು ರಫ್ತು ಮಾಡುವ ಕಾರಣಕ್ಕಾಗಿ ಇದನ್ನು ಚರ್ಮದ ಬಂದರು ಎನ್ನುವರು ಹಾಗಾದರೆ ಇದು ಕೃತಕ ಬಂದರಾಗಿದೆ ಚಂಡಮಾರುತಗಳಿಂದ ಅತಿ ಹೆಚ್ಚು ಹಾನಿ ಸಂಭವಿಸ್ತದೆ ಕರಾವಳಿ ತೀರದ ಕರಾವಳಿ ತೀರ ಕೇಳಿದರೆ ಕೋರಮಂಡಲ ಬಂದರು ಕೇಳಿದ್ರೆ ಚೆನ್ನೈ ಅಂತ ಆಗುತ್ತದೆ ಇದು ಈ ಪ್ರಶ್ನೆಗೆ ಸಂಬಂಧಪಟ್ಟಂತ ಮಾಹಿತಿ ಭಾರತದ ಕಾಫಿ ಬಂದರು ಎಂದು ನವಮಂಗಳೂರು ಬಂದರನ್ನ ಕರೆಯುವ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಬೆಳೆಗೆ ಜಿ ಐ ಟ್ಯಾಗ್ ದೊರೆತಿಲ್ಲ ಇತ್ತೀಚೆಗೆ ಸ್ಥಳ ಮತ್ತು ವಿಶೇಷತೆಗಳ ಮೇಲೆ ಪ್ರಶ್ನೆ ಕೇಳಾಕತ್ತ ಒಂದು ಎರಡು ಕಳೆದ ಎಕ್ಸಾಮ್ ನೀವು ಕೆಪಿ ಮತ್ತು ಕೆ ಪಿ ಗಮನಿಸಿದ್ರೆ ಎರಡು ಪ್ರಶ್ನೆಗಳು ಬತ್ತು ಒಂದು ಇಳಕಲ್ ಅನ್ನುವಂಥದ್ದು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದೆ ಬಾಗಲಕೋಟೆ ಅದಾದ ನಂತರ ಕಿನ್ನಾಳ ಎನ್ನುವುದು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದೆ ಕೊಪ್ಪಳ ಪ್ರಶ್ನೆಗಳು ಆಯಾ ಸ್ಥಳದ ಪ್ರಸಿದ್ಧಿ ವಸ್ತುಗಳ ಮೇಲೆ ಕೇಳುವುದನ್ನು ಪಕ್ಕಕ್ಕಿಟ್ಟು ಬಿಟ್ಟು ಆ ಪ್ರದೇಶಗಳು ಯಾವ ಜಿಲ್ಲೆಗೆ ಸಂಬಂಧಪಡ್ತದ ಅಂತ ಪ್ರಶ್ನೆ ಕೇಳ್ಯಾನ ಹೀಗಾಗಿ ನಮಗೆ ಈ ಪ್ರೆಸೆಂಟ್ ಆಗಿ ಕೇಳಿರುವಂಥದ್ದು ಇಳಕಲ್ ಮತ್ತು ಕಿನ್ನಾಳ ಎರಡು ಯಾವ ಜಿಲ್ಲೆಗೆ ಸಂಬಂಧಪಡ್ತಾವ ಅನ್ನುವಂಥದ್ದು ಅದರ ಆಧಾರದ ಮೇಲೆ ಈ ಪ್ರಶ್ನೆ ಆಲ್ರೆಡಿ ಆಗ್ಯಾವೆ ಈ ಕೆಳಗಿನ ಯಾವ ಬೆಳೆಗೆ ಜಿ ಐ ಟಿ ಆಗ ದೊರೆತಿಲ್ಲ ಹಾಗಾದ್ರೆ ಮೊದಲು ನಮಗೆ ಜಿ ಐ ಟಿ ಆಗದ ಬಗ್ಗೆ ಒಂದು ಉತ್ತರ ನೋಡಿಕೊಂಡು ಜಿ ಐ ಟಿ ಆಗದ ಬಗ್ಗೆ ಗಮನಿಸೋಣ ಈ ಕೆಳಗಿನ ಯಾವ ಬೆಳೆಗೆ ಜಿ ಐ ಟಿ ಆಗ ದೊರೆಯುತ್ತಿಲ್ಲ ಆನ್ಸರ್ ಎ ನಿಂಬೆಹಣ್ಣು ಇಂಡಿ ಬಿ ರೇಷ್ಮೆ ರಾಮನಗರ ಸಿ ತೊಗರಿ ಕಲಬುರ್ಗಿ ಡಿ ಗುಳ್ಳು ಬದನೆ ಉಡಪಿ ಕೊಟ್ಟು ಹಾಗಾದರೆ ಇಲ್ಲಿ ಯಾವ ಬೆಳೆಗೆ ಜಿ ಐ ಟಿ ದೊರೆತಿಲ್ಲ ಎಂದರೆ ರಾಮನಗರದ ರೇಷ್ಮೆಗೆ ದೊರೆತಿಲ್ಲ ಮ ಯಾರಿಗೆ ದೊರೆತಾದ ಇದು ರಾಮನಗರ ರೇಷ್ಮೆ ಅಲ್ಲ ಮೈಸೂರು ರೇಷ್ಮೆ ಆಗಬೇಕು ಮೈಸೂರು ರೇಷ್ಮೆಗೆ ಜಿ ಐ ಟಿ ಆಗ ದೊರೆತಾದ ರಾಮನಗರ ರೇಷ್ಮೆಗೆ ಜಿ ಐ ಟಿ ಆಗ ದೊರೆತಿಲ್ಲ ಆದರೆ ಜಿ ಐ ಟ್ಯಾಗದ ಬಗ್ಗೆ ಗಮನಿಸ್ಕೊಂಡು ಬರೋದಾದ್ರೆ ಏನೇನು ಹೇಳುತ್ತ ನೋಡಿ ಈ ಜಿ ಐ ಟ್ಯಾಗ್ ಅನ್ನುವಂಥದ್ದು ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ನಿರ್ದಿಷ್ಟವಾದ ಪ್ರದೇಶದಲ್ಲಿ ಬೆಳೆಯುವಂತಹ ಬೆಳೆಯಾಗಿದೆ ಆ ಬೆಳೆಯು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಸಹಿತ ಏನಾಗಿರ್ತದೆ ಒಳಗೊಂಡಿರ್ತದೆ ಇದ್ರ ವ್ಯಾಲಿಡಿಟಿ ಎಷ್ಟು ವರ್ಷ ಅಂತ ಕೇಳಿದ್ರೆ ಹತ್ತು ವರ್ಷ ಇದ್ರ ವ್ಯಾಲಿಡಿಟಿ ಹತ್ತು ವರ್ಷ ಆಗ್ತದೆ ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಧೀನದಲ್ಲಿ ಕಂಡುಬರುವುದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕೆಳಗೆ ಏನು ಮಾಡ್ತದೆ ಕಂಡು ಬರ್ತದ ಅಂತೇಳಿ ನೋಡ್ಕೊಂಡು ಬರ್ತೀವಿ ಹತ್ತು ವರ್ಷ ಆದ ನಂತರ ಮತ್ತೆ ಇದನ್ನು ಮಾಡಬೇಕು ನವೀಕರಣ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಬ್ರಾಂಚ್ ಆಫೀಸ್ ಎಲ್ಲಿ ಕಂಡು ಬರ್ತದ ಎಂದರೆ ಚೆನ್ನೈ ಒಳಗೆ ಏನಾಗ್ತದೆ ಕಂಡು ಬರ್ತದ ಕರ್ ಕರ್ನಾಟಕದಲ್ಲಿ ಇತ್ತೀಚೆಗೆ ಕಲಬುರಗಿಯ ತೊಗರಿ ಮತ್ತು ವಿಜಯಪುರಿನ ನಿಂಬೆ ಅದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಏನಾಗ್ತದೆ ಜಿ ಐ ಆಗ ದೊರೆತಿದೆ ಈ ಜಿ ಐ ಟ್ಯಾಗ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಸರಿಸುಮಾರು ವಸ್ತುಗಳು ಜಿ ಐ ಟ್ಯಾಗ್ ಪಡ್ಕೊಂಡಿದ್ದಾವ ಅವುಗಳಲ್ಲಿ ವಿಜಯಪುರದ ಇಂಡಿ ತಾಲೂಕಿನ ನಿಂಬೆಹಣ್ಣು ಕಲ್ಬುರ್ಗಿಯ ತೊಗರಿ ಉಡುಪಿಯ ಮುಟ್ಟುಗೊಳ್ಳು ಬದರಿ ಅಂತ ಆಗುತ್ತದೆ ಇವುಗಳ ಬಗ್ಗೆ ನೋಡೋದಾದ್ರೆ ಕಲಬುರಗಿಯ ತೊಗರಿಯ ಮೇಲೆ ಪ್ರಶ್ನೆ ಕೇಳಿದಾನೆ ಏನು ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಯಾವುದು ಕಲ್ಬುರ್ಗಿ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಕಲಬುರಗಿ ಆಗುತ್ತದೆ ಹಾಗಾದ್ರೆ ತೊಗರಿ ಟೆಕ್ನಾಲಜಿ ಪಾರ್ಕ್ ಎಲ್ಲಿ ಕಂಡು ಬರುತ್ತದೆ ಜಿಲ್ಲೆ ಇಲ್ಲಿ ತೊಗರಿ ಟೆಕ್ನಾಲಜಿ ಪಾರ್ಕ್ ಕಂಡು ಬರುತ್ತದೆ ಏಷ್ಯಾ ಖಂಡದೊಳಗೆ ಹೈಯೆಸ್ಟ್ ತೊಗರಿ ಬೆಳಿತಾರ ಇನ್ನು ತೊಗರಿಗೆ ಸಂಬಂಧಪಟ್ಟಂತೆ ಕಲ್ಬುರ್ಗಿಯನ್ನು ತೊಗರಿಯ ನಾಡು ಅಂತಲೂ ಕರೆಯುವರು ಹೈಯೆಸ್ಟ್ ಬೆಳೆಯುವ ಕಾರಣಕ್ಕಾಗಿ ಒಂದು ವೇಳೆ ತೊಗರಿಯ ನಾಡು ಅಂತ ಕೊಡ್ಲಿಕ್ಕೆ ತೊಗರಿಯ ಕಣಜ ಯಾವುದು ಅಂತ ಕೇಳಿದ್ರೆ ಕಲಬುರಗಿ ಜಿಲ್ಲೆ ಆಗುತ್ತದೆ ಇನ್ನು ನೆಕ್ಸ್ಟ್ ಬರುವಂಥದ್ದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಅನ್ನುವಂಥದ್ದು ಇದು ನಿಂಬೆ ಅಂತ ಆಗುತ್ತದೆ ನೀವು ರಾಷ್ಟ್ರಕೂಟರು ಓದಬೇಕಾದ್ರೆ ಅವ್ರ ಶಿಕ್ಷಣ ಕೇಂದ್ರದೊಳಗೆ ಇಂಡಿ ತಾಲೂಕಿನ ಸಾಲೋಟಗಿ ಎನ್ನುವಂತಹ ಗ್ರಾಮ ಬರ್ತದೆ ರಾಷ್ಟ್ರಕೂಟರ ಕಾಲದಲ್ಲಿ ಶಿಕ್ಷಣ ಕೇಂದ್ರವಾಗಿತ್ತು ಇಲ್ಲಿ ನಿಂಬೆ ಹಣ್ಣಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈ ಅತಿ ಹೆಚ್ಚು ನಿಂಬೆಯ ಹಣ್ಣನ್ನು ಎಲ್ಲಿ ಬೆಳೆಯುವುದು ಅಂತ ಗಮನಿಸ್ಕೊಂಡು ಬಂದಾಗ ವಿಜಯಪುರ ಅನ್ನುವಂಥ ಜಿಲ್ಲೆ ಆಗುತ್ತದೆ ಈ ವಿಜಯಪುರದಲ್ಲಿ ಬೆಳೆಯುವ ನಿಂಬೆ ಬಹು ಪ್ರಸಿದ್ಧಿಯಾಗಿರುವಂಥ ನಿಂಬೆ ಇದೇ ವಿಜಯಪುರದಲ್ಲಿ ಇನ್ನೆರಡು ಬೆಳೆಗಳು ಪ್ರಮುಖವಾಗಿ ಒಂದು ಜೋಳ ಇನ್ನೊಂದು ದ್ರಾಕ್ಷಿ ಈ ಜೋಳ ಮತ್ತು ದ್ರಾಕ್ಷಿಗೆ ವಿಜಯಪುರ ಜಿಲ್ಲೆ ಪ್ರಸಿದ್ಧಿಯಾಗುತ್ತದೆ ಅನ್ನುವಂಥದ್ದು ಈ ವಿಜಯಪುರದಲ್ಲಿ ಇಂಡಿ ಅನ್ನುವಂಥ ಸ್ಥಳದಲ್ಲಿ ನಿಂಬೆ ಹಣ್ಣಿನ ಪಾರ್ಕ್ ಕಂಡು ಬರುವುದು ತೊಗರಿ ಟೆಕ್ನಾಲಜಿ ಪಾರ್ಕ್ ಕಲ್ಬುರ್ಗಿ ನಿಂಬೆಹಣ್ಣು ಟೆಕ್ನಾಲಜಿ ಪಾರ್ಕೆಯಲ್ಲಿ ಕಂಡು ಬರ್ತದೆ ಒಳಗೆ ಕಂಡು ಬರ್ತದೆ ನೆಕ್ಸ್ಟ್ ಅನ್ನು ಕಂಡು ಬರುವಂಥದ್ದು ಉಡುಪಿಯ ಮುಟ್ಟುಗೊಳ್ಳು ಬದನೆ ಇದು ಲಾಸ್ಟ್ ಟೈಮ್ ಪ್ರಶ್ನೆ ಕೇಳಿದಾನ ಎ ಅಥವಾ ಜೆ ಇ ಎಕ್ಸಾಮ್ ಕ ಅಂತೇಳಿ ನೋಡ್ಕೊಂಡು ಬರ್ತೀವಿ ಹಾಗಾದ್ರೆ ಮುಟ್ಟುಗೊಳ್ಳು ಬದನೆ ಉಡುಪಿ ಪಡೆದುಕೊಂಡಾದ ಇನ್ನು ಇದಾದ ನಂತರ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿಯ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ಸುಫಾರಿ ಅಥವಾ ಅಡಿಕೆಗೇನಾಗಿಯದ ಜಿ ಐ ಟ್ಯಾಗ್ ದೊರೆತಾದ ಕರ್ನಾಟಕದಲ್ಲಿ ಕಲ್ಬುರ್ಗಿ ಜಿಲ್ಲೆಯ ಕಮಲಾಪುರದ ಕೆಂಪು ಬಾಳೆಹಣ್ಣು ಅಂತೇಳಿ ಬರ್ತದ ಅದಕ್ಕೆ ಜಿ ಐ ಟ್ಯಾಗ್ ಸಿಕ್ಕಾದ ನಮ್ಮ ಮೈಸೂರಿನ ರೇಷ್ಮೆಗೆ ಜಿ ಐ ಟ್ಯಾಗ್ ಸಿಕ್ಕಾದ ಅಂಥೇಳಿ ನೋಡ್ಕೊಂಡು ಬರ್ತೀವಿ ಇವು ಪ್ರಮುಖವಾಗಿ ಜಿ ಐ ಟ್ಯಾಗ್ ಪಡ್ಕೊಂಡಿರುವಂಥದ್ದು ಇನ್ನು ನಲವತ್ತೆರಡು ನಲವತ್ತು ಮೂರು ವಸ್ತುಗಳು ಕರ್ನಾಟಕದಲ್ಲಿ ಜಿ ಐ ಟ್ಯಾಗ್ ಪಡ್ಕೊಂಡಾವ ರಾಮನಗರದ ರೇಷ್ಮೆಗೆ ಜಿ ಐ ಟ್ಯಾಗ್ ಸಿಕ್ಕಿಲ್ಲ ಮೈಸೂರು ರೇಷ್ಮೆಗೆ ಜಿ ಐ ಟ್ಯಾಗ್ ಸಿಕ್ಕಿದೆ ಇವು ಹಿಂದೆ ಕೇಳಲಾಗಿರುವಂಥ ಪ್ರಶ್ನೆಗಳ ಒಂದು ಪುನರಾವಲೋಕನ ಆಗುತ್ತದೆ ಥ್ಯಾಂಕ್ ಯು ಧನ್ಯವಾದಗಳು